ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತು ನಾವು ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಟು ವಿಡಿಯೋ ನೋಡೋಣ ಸ್ನೇಹಿತರೆ ನಾವು ಏನು ಕರ್ನಾಟಕ ಜಿಯೋಗ್ರಫಿ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ಇದ್ವಿ ಎಸ್ಪೆಷಲಿ ಕೆ ಪಿ ಎಸ್ ಸಿ ಇಂದ ಕಂಡಕ್ಟ್ ಆಗಿರೋಂಥ ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದರ ವೆಯ್ಟೇಜ್ ಜಾಸ್ತಿ ಇರುತ್ತೆ ಎಫ್ ಡಿ ಎಸ್ ಡಿ ಎ ಆಗಿರ್ಬೋದು ನಿಮ್ಮ ಕೆ ಎಸ್ ಪರ್ಟಿಕ್ಯುಲರ್ಲಿ ಕೇಸಲ್ಲೂ ಕೂಡ ನಿಮಗೆ ಕರ್ನಾಟಕದ ಹಿಸ್ಟ್ರಿ ಕರ್ನಾಟಕದ ಜಿಯೋಗ್ರಫಿಕ್ ಕ್ವಶನ್ಸ್ ತುಂಬ ವೇಟೇಜ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಇದು ಪಾರ್ಟ್ ಟು ವೀಡಿಯೋ ನೋಡೋಣ ಈ ಪಾರ್ಟ್ ಟು ವಿಡಿಯೋದಲ್ಲಿ ಏನೇನು ಕವರ್ ಮಾಡೋಣ ಅಂದರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡಬೇಕು ನಾನು ಅನ್ಅಕಾಡೆಮಿಯಲ್ಲಿ ಏನು ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆಲ್ಮೋಸ್ಟ್ ನಿಮಗೆ ಫೋರ್ ಟು ಸಿಕ್ಸ್ ಈವ್ನಿಂಗ್ ವಿಡಿಯೋಸ್ ಸಿಗ್ತಾ ಹೋಗುತ್ತೆ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಇದರಲ್ಲಿ ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಏನು ಎಲ್ಲಿ ಬರುತ್ತೆ ಅದರದ್ದ ಅಕ್ಷಾಂಶ ರೇಖಾಂಶ ಏನು ಮತ್ತು ಅದನ್ನು ಹೆಂಗೆ ಡಿವೈಡ್ ಮಾಡ್ತೀವಿ ಅಂದರೆ ಉತ್ತರದ ಮೈದಾನ ದಕ್ಷಿಣ ಮೈದಾನ ಕರಾವಳಿ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೊಗೊಂಡಿದ್ವಿ ಮತ್ತು ಇನ್ನು ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆಯಲ್ಲಿ ವಿತ್ ಫುಲ್ ಡೀಟೇಲ್ ಅನಾಲಿಸ್ ಕೊಟ್ಟಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಲ್ರೆಡಿ ಅಪ್ಲೋಡ್ ಆಗಿದೆ ನೆಕ್ಸ್ಟು ನಾಳೆ ಅಪ್ಕಮಿಂಗ್ ಡೇಸಲ್ಲಿ ಮಿಕ್ಕಿದ ಪಾರ್ಟ್ಸು ಕೂಡ ಅಪ್ಲೋಡ್ ಆಗುತ್ತೆ ಆನ್ ಡೈಲಿ ಬೇಸಿಸಲ್ಲಿರುತ್ತೆ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟ್ ಇಂದ ನಾನು ಡೀಟೇಲ್ ಅನಾಲಿಸ್ ಮಾಡಿರ್ತೀನಿ ಪ ಈ ಒಂದು ವಿಡಿಯೋಸಲ್ಲಿ ಅಂದರೆ ಯಾವುದು ಭಾರತದ ಸ್ಕೀಮ್ಗಳೇನಿದೆ ತೊಗೊಂಡು ಅದು ಯಾವಾಗ ಬಂತು ಅದು ಏನಿಗೆ ಬಂತು ಇವಾಗ ನ್ಯೂಸಲ್ಲಿ ಏನಿದೆ ಈ ಸ್ಕೀಮ್ಸ್ ಏನು ತೊಗೊಂಡಿದ್ದೀನಿ ನಾನು ಲಾಸ್ಟ್ ಒನ್ ಇಯರ್ ಕಂಪ್ಲೀಟ್ ಒನ್ ಇಯರಲ್ಲಿ ನಾನು ಇಲ್ಲಿ ಮಾಡ್ತಾ ಇರೋದು ಕಂಪ್ಲೀಟ್ ಒನ್ ಇಯರಲ್ಲಿ ಯಾವುದ್ರ ಬೇಸಿಸ್ ಮೇಲೆ ಅಂತಂದರೆ ಒಂದು ಮಿನಿಸ್ಟ್ರಿ ಅಂದರೆ ಸಚಿವಾಲಯದ ಬೇಸಿಸ್ ಮೇಲೆ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಸಚಿವಾಲಯದ ಅಂಡ್ರಲ್ಲಿ ಯಾವ್ಯಾವ ಸ್ಕೀಮ್ ಬರುತ್ತೆ ಸೊ ಆ ಸ್ಕೀಮ್ನ ಉದಾಹರಣೆಗಳು ಸೊ ಈ ಥರ ಕಂಪ್ಲೀಟ್ ಡೀಟೇಲ್ ಇರುತ್ತೆ ದಯವಿಟ್ಟು ಯು ಕ್ಯಾನ್ ಫಾಲೋ ಇಟ್ ಸೊ ನನ್ನ ಒಂದು ಯೂಟ್ಯೂಬ್ ನೀವು ಫಾಲೋ ಮಾಡಿ ಜೊತೆಗೆ ಇಲ್ಲಿ ಮೂವತ್ತು ತರ್ಟಿ ಪ್ಲಸ್ ಎಜುಕೇಟರ್ಸ್ ಇರ್ತಾರೆ ನಿಮ್ಗೆ ಇದೆ ಇಲ್ಲಿ ನಿಮ್ಗೆ ಲೈವ್ ಡೌಟ್ ಸೆಷನ್ ಎಲ್ಲ ಸಿಗುತ್ತೆ ಆ್ಯಸ್ ಯೂಶಯಲ್ ನಾನು ಎಲ್ಲ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಈ ಕ್ಯಾನ್ ಪ್ಲಸ್ ಕೋರ್ಸ್ ಕೂಡ ತಗೋಬಹುದು ನಿಮಗೆ ಪಿ ಡಿ ಎಫ್ ಕೂಡ ಸಿಗ್ತಕ್ಕಂಥದ್ದು ಜೊತೆಗೆ ಕೆ ಎ ಎಸ್ಸು ಕರ್ನಾಟಕ ಪಿ ಎಸ್ ಎಫ್ ಡಿ ಎ ಪಿ ಒ ಎಲ್ಲ ಎಕ್ಸಾಮ್ಸ್ಗಳು ಕೂಡ ನೀವು ಇದರಲ್ಲಿ ಪ್ಲಸ್ ಕೋರ್ಸ್ ತೊಗೊಂಡ್ರೆ ಆಕ್ಸೆಸ್ ಮಾಡ್ಬೋದು ಜೊತೆಗೆ ನಿಮಗೆ ಫ್ರೀಯಾಗಿ ಕಂಟೆಂಟ್ ಸಿಗುತ್ತೆ ಲೈವ್ ಚಾಟ್ ಮಾಡ್ಬೋದು ಮತ್ತೆ ಕ್ಲಿಯರ್ ಡಿಸ್ಕಶನ್ ಡೌಟಿಂಗ್ ಸೆಷನ್ಸ್ ಕೂಡ ಇರ್ತವೆ ಸೊ ನೆಕ್ಸ್ಟು ಇದು ಬೇಕು ಅಂದರೆ ನಿಮಗೆ ಅನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ರಾಯ್ಡ್ ಇದ್ದರೆ ಪ್ಲೇಸ್ಟೋರಿಂದ ಸೊ ಅಲ್ಲಿ ಓಪನ್ ಮಾಡಿದರೆ ನಿಮಗೆ ಕೆ ಪಿ ಎಸ್ ಸಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನೀವು ಯಾವ ಕೋರ್ಸ್ ಬೇಕಾದ್ರೂ ತೊಗೋದು ಒಂದು ಮಂತ್ ಕೋರ್ಸು ಎರಡು ಮಂತ್ ಕೋರ್ಸು ಅಂದರೆ ನೀವು ಆ ಒಂದು ಸಲ ತೊಗೊಂಬಿಟ್ರೆ ಸಬ್ಸ್ಕ್ರಿಪ್ಷನ್ ಆಗಿಬಿಟ್ರೆ ಪ್ಲಸ್ಗೆ ನೀವು ಯಾವ ಕೋರ್ಸ್ ಬೇಕಾದ್ರೂ ಆ್ಯಕ್ಸಸ್ ಮಾಡ್ಬೋದು ನಿಮ್ಗೆ ಯಾವ ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟೊಂದು ಜನ ನಿಮಗೆ ಎಜುಕೇಟರ್ಸ್ ಇರ್ತಾರೆ ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಬೋದು ವಿತ್ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗ್ತವೆ ಸೊ ನೀವು ಜಾಸ್ತಿ ಮಂತ್ ತೊಗೊಂಡ್ರೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗುತ್ತೆ ಇದು ನೋಡಿ ಒಂದು ಮಂತ್ಗೆ ಸಾವಿರದ ನಾನೂರು ರೂಪಾಯಿ ಇದ್ದರೆ ನಿಮಗೆ ಹನ್ನೆರಡು ಮಂತ್ ಒಂದು ವರ್ಷ ತೊಗೊಂಡ್ರೆ ಪರ್ ಮಂತ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಅದೇ ಆರು ತಿಂಗಳು ತೊಗೊಳ್ರ ಪರ್ ಮಂತ್ ಒಂಬೈನೂರ ತೊಂಬತ್ಮೂರು ಬೀಳುತ್ತೆ ಮೂರು ತಿಂಗಳು ತೊಗೊಂಡ್ರೆ ಒಂದು ಮಂತ್ಗೆ ನಿಮಗೆ ಸಾವಿರದ ಆರುನೂರ ಅರವತ್ತೇಳು ಬರುತ್ತೆ ಈವನ್ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಒಂದು ಲೈವ್ ಕೋರ್ಸ್ನ ನೀವು ಮಾಡ್ಬೇಕಂತಂದ್ರಾಗ ಪುನೀತ್ ಪಿ ಯು ಎನ್ ಇ ಇ ಟಿ ಎಚ್ ಎಲ್ ಐ ವಿ ಇ ಅಂತ ಲೈವ್ ಈ ಒಂದು ಕೋಡ್ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಪಿ ಕೆ ಎಸ್ ಫಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಲಾಂಚ್ ಕೂಡ ಆಗಿದೆ ಇವನ್ನ ಬರೀ ಟೆಸ್ಟ್ ಸೀರೀಸ್ ಕೂಡ ನೀವು ತೊಗೋಬೋದು ಸೊ ಬನ್ನಿ ನಾವು ಪಾಟು ನೋಡೋಣ ಪಾಟುಲಿ ನಾವು ಹವಾಗುಣ ವಾಯುಗುಣ ವಾಯುಗುಣ ಏನಿದೆ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಏನೇನಿವೆ ಮತ್ತು ಧಾಮಗಳು ಎಲ್ಲೆಲ್ಲಿ ಬರುತ್ತೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವಿಂದ ನಮಗೆ ಥ್ರೂ ಮ್ಯಾಪು ನಿಮಗೆ ಮೈಂಡಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ ಸ್ನೇಹಿತರೆ ಮತ್ತು ಜೊತೆಗೆ ಇನ್ನೊಂದೇನು ಅಂತಂದರೆ ವಾಯುಗುಣ ಆಗಿರ್ಬೋದು ಅವಾಗುಣ ಆಗಿರೋದು ಮತ್ತು ಸಸ್ಯವರ್ಗಗಳು ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಸಸ್ಯವರ್ಗಗಳೇ ಇರ್ತವೆ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಬರೋಣ ಸೊ ನಾನು ಈ ಮ್ಯಾಪ್ ತೊಗೊಂಡಿದ್ದೆ ನಾಲ್ಲ ನಿಮ್ಗೆ ಈ ಮ್ಯಾಪಲ್ಲಿ ವೆರಿ ಇಂಪಾರ್ಟೆಂಟ್ ಈ ಮ್ಯಾಪ್ಗೆ ನಾವು ಒಂದು ನಿಮಿಷ ಒಂದು ಸೆಕೆಂಡ್ ಹಾಂ ಈ ಮ್ಯಾಪಲ್ಲಿ ನೀವು ಕರ್ನಾಟಕದ ಮ್ಯಾಪ್ ನೀವು ನೋಡಿರ್ತೀರಾ ಆಲ್ರೆಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ತೋರಿಸಿದ್ದೆ ಇದು ಚಾಮರಾಜನಗರ ನೆನಪಿಟ್ಕೊಳ್ಳಿ ನಾನು ಯಾವುದೇ ಅದು ಹೇಳ್ತಾ ಇದ್ದೀನಿ ಇದು ಕ್ಲೀನಾಗಿ ನೆನಪಿಟ್ಕೊಳ್ಳಿ ಯಾಕಂದರೆ ಈ ಮಧ್ಯ ಮಧ್ಯೆ ನಾನು ನಿಮಗೆ ಕ್ವಶನ್ಸ್ಗೂ ಕಳಿತಾಯಿದ್ದೀವಿ ಕಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಪಾಸ್ ಮಾಡಿ ಅದಕ್ಕೆ ಆನ್ಸರ್ ಕೂಡ ಮಾಡಬೇಕಾಗುತ್ತೆ ಜಿಲ್ಲೆಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ವಿಡಿಯೋ ಫಸ್ಟಲ್ಲೇ ನಿಮಗೆ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲೆಲ್ಲಿ ಜಿಲ್ಲೆಗಳು ಹೆಂಗೆ ನೀವು ನೋಡಬೇಕು ಮತ್ತು ಯಾವ ರೀತಿ ನೀವು ಅದನ್ನು ಇಟ್ಕೋಬೇಕು ಅಂತ ಇದು ಚಾಮರಾಜನಗರ ಇದು ಮೈಸೂರು ನಾನು ಏನು ಮಾರ್ಕ್ ಮಾಡ್ತೀನಿ ಜಸ್ಟ್ ಕಾನ್ಸಂಟ್ರೇಟ್ ಸ್ನೇಹಿತರೆ ಇದು ನಿಮಗೆ ಮಂಡ್ಯ ಇಲ್ಲಿ ನೋಡಿ ಇದು ರಾಮನಗರ ಇದು ಬೆಂಗಳೂರು ನಗರ ಈ ಕಡೆ ಇರೋದು ಬೆಂಗಳೂರು ಗ್ರಾಮಾಂತರ ಸೊ ನನಗೆ ಯಾವ್ದು ಮಾಡ್ತೀರ ಅಷ್ಟು ಮಾತ್ರ ಜ್ಞಾಪತಿ ಇಟ್ಕೊಳ್ಳಿ ಯಾಕಂದರೆ ಎಲ್ಲೆಲ್ಲಿ ನಮ್ದು ವನ್ಯಧಾಮಗಳು ಬರುತ್ತೆ ಮೀಸಲು ಪ್ರದೇಶಗಳು ಬರುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಮೈಸೂರು ಪಕ್ಕ ಈ ಕಡೆ ಕೊಡಗು ಬರುತ್ತೆ ಇಲ್ಲಿ ದಕ್ಷಿಣ ಕನ್ನಡ ಬರುತ್ತೆ ಇದು ಉಡುಪಿ ಬರುತ್ತೆ ಇದು ಉತ್ತರ ಕನ್ನಡ ಬರುತ್ತೆ ಇಲ್ಲಿ ಮೈಸೂರು ಮಂಡ್ಯ ಮೇಲ್ಗಡೆ ಬಂದರೆ ಇಲ್ಲಿ ಹಾಸನ ಬರುತ್ತೆ ಇಲ್ಲಿ ಚಿಕ್ಕಮಂಗ್ಳೂರು ಬರುತ್ತೆ ಇದು ಶಿವಮೊಗ್ಗ ಬರುತ್ತೆ ಇದು ಹಾವೇರಿ ಬರುತ್ತೆ ಇದು ಬೆಳಗಾಂ ಬರುತ್ತೆ ಮತ್ತು ಇದು ವಿಜಯಪುರ ಇಷ್ಟು ವೆರಿ ಇಂಪಾರ್ಟೆಂಟ್ ಇದು ಏನಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೂಡ ಎಫ್ ಡಿ ಎಲ್ ಕೇಳಿದ್ದಾರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರೋದು ಎಲ್ಲಿ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಇದು ಉತ್ತರ ಕನ್ನಡ ಜಿಲ್ಲೆ ಓಕೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಇರೋದು ಈ ವರ್ಷ ಕೇಳೋ ಕೇಳು ಕೇಳ್ಬೋದು ವೆರಿ ಇಂಪಾರ್ಟೆಂಟ್ ಕೆ ಎಸ್ಗೂ ಕೂಡ ವಿಜಯಪುರ ಅತಿ ಕಮ್ಮಿ ಇರತಕ್ಕಂಥದ್ದು ವಿಜಯಪುರದಲ್ಲಿ ಸೊ ಇದು ಬೆಳಗಾಂ ಇದು ಬೆಳಗಾಂ ವೆರಿ ಇಂಪಾರ್ಟೆಂಟ್ ಇದು ಬೀದರ್ ಸೊ ಇಷ್ಟು ನಾನು ಏನಾದ್ರು ಮಾರ್ಕ್ ಮಾಡಿದ್ದೀನಿ ಇಷ್ಟು ನೀವು ನೋಡಿಕೊಂಡ್ರೆ ಇವಾಗ ನಾವು ಈ ಒಂದು ಮ್ಯಾಪಲ್ಲೇ ನೋಡಿ ಚಾಮರಾಜನಗರದಲ್ಲಿ ಏನು ಬರುತ್ತೆ ಬಂಡೀಪುರ ಇಲ್ಲಿ ರಂಗನ ಬೆಟ್ಟ ಇದೆ ಮತ್ತು ಇಲ್ಲಿ ರಂಗ ಮಂಡ್ಯದಲ್ಲಿ ರಂಗನ ತಿಟ್ಟು ಮೇಲುಕೋಟೆ ಕೊಕ್ಕರೆಬೆಳ್ಳೂರು ಮತ್ತು ಇಲ್ಲಿ ಅದರ ತಿಟ್ಟು ಇಲ್ಲಿ ಕೂ ಕೂರ್ಗೆ ಹತ್ರ ಬಂದರೆ ನಿಮಗೆ ಕೊಡಗಲ್ಲಿ ಬಂದರೆ ನಿಮಗೆ ನಾಗರಹೊಳೆ ತಲಕಾವೇರಿ ಬ್ರಹ್ಮಗಿರಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವುದು ಇಲ್ಲ ಇಲ್ಲಿ ನೋಡಿ ಸೋಮೇಶ್ವರ ನೆನ್ಪಿಟ್ಕೊಳ್ಳಿ ಈ ಹೆಸ್ರುಗಳೆಲ್ಲ ವೆರಿ ಇಂಪಾರ್ಟೆಂಟ್ ನಾನು ಮುಂದೆ ಅದನ್ನ ನಿಮಗೆ ಈವನ್ ಟ್ಯಾಬ್ಲರ್ ಕಾಲಮಲ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಸೋಮೇಶ್ವರ ಮೂಕಾಂಬಿಕಾ ಮತ್ತು ಇಲ್ಲಿ ನಿಮಗೆ ಚಿಕ್ಕಮಗಳೂರು ಬಂದರೆ ಕುದುರೆಮುಖ ಭದ್ರಾ ವನ್ಯಜೀವಿಧಾಮ ಈ ಕಡೆ ಶಿವಮೊಗ್ಗ ಬಂದರೆ ಗುಂಡವಿ ಶರಾವತಿ ಶೆಟ್ಟಿಹಳ್ಳಿ ರಾಣೆಬೆನ್ನೂರು ಇದು ಹಾವೇರಿ ಇಲ್ಲಿ ನಿಮಗೆ ಉತ್ತರ ಕನ್ನಡ ಬಂದರೆ ಅನ್ಸಿ ದಾಂಡೇಲಿ ಮತ್ತು ಇಲ್ಲಿ ನಿಮಗೆ ಬೆಳಗಾವಿ ಬಂದರೆ ಘಟಪ್ರಭಾ ಪಕ್ಷಿ ಪಕ್ಷಿಧಾಮ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತುಂಬ ಇಂಪಾರ್ಟೆಂಟಾಗಿರ್ತಕ್ಕಂಥ ಪಕ್ಷಿಧಾಮ ಮತ್ತು ವನ್ಯಜೀವಿಧಾಮಗಳು ಸೊ ನಾವೇನು ಮಾಡೋಣ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಅಂದರೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಕೂಡ ಇರ್ತವೆ ನಾವು ಕರ್ನಾಟಕದಲ್ಲಿ ಅಂದರೆ ಎಲ್ಲ ಕಂಪ್ಲೀಟ್ ತಗೋಣ ಓಕೆ ನಾನು ಇದು ಎಕನಾಮಿಕ್ ಸರ್ವೇ ಅಲ್ಲಿ ಇರ್ತಕ್ಕಂಥ ಮೆನ್ಷನ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗಿರೋದು ತಂದಿರ್ತಕ್ಕಂಥ ಸ್ನೇಹಿತರೆ ಸೊ ಇಲ್ಲಿ ನಾವು ಕರ್ನಾಟಕದ ಮೀಸಲು ಪ್ರದೇಶ ಫಸ್ಟ್ ನೋಡ್ಕೊಳ್ಳೋಣ ಪ್ರೊಟೆಕ್ಟೆಡ್ ಏರಿಯಾ ಮತ್ತು ಸಮುದಾಯ ಮೀಸಲು ಕಮ್ಯುನಿಟಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಕರಿತೀವಿ ಇದು ವೆರಿ ಇಂಪಾರ್ಟೆಂಟು ನೋಡಿ ಹಾವೇರಿ ಹಾವೇರಿ ಇಲ್ಲಿ ಬಂದರೆ ಬಂಕಾಪುರ ನವಿಲು ಸಂರಕ್ಷಣಾ ಕಾವಲು ಪ್ರದೇಶ ಇದೆ ಇದು ಎಕ್ಸಾಂಪಲ್ ಹೆಂಗೆ ಕೇಳ್ಬೋದು ಗೊತ್ತಾ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಬಂಕಾಪುರ ಕಾವಲು ಮೀಸಲು ಪ್ರದೇಶ ಇದೆಯಾ ಕಾವಲು ಪ್ರದೇಶ ಪ್ರೊಟೆಕ್ಟೆಡ್ ಏರಿಯಾ ಅಂತಂದು ಕರಿತೀವಿ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು ನಿಮಗೆ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಆಯ್ತಾ ಇಲ್ಲ ಅವರು ಡೈರೆಕ್ಟಾಗಿ ಹಿಂಗೂ ಕೇಳ್ಬೋದು ಬಂಕಾಪುರ ನವಿಲು ಸಂರಕ್ಷಣಾ ಕಾವಲು ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಓಕೆ ಹಾವೇರಿ ಜಿಲ್ಲೆಯಲ್ಲಿದೆ ಸೊ ವೆರಿ ಇಂಪಾರ್ಟೆಂಟು ಸೊ ಈ ರೀತಿ ಕ್ವಶನ್ಸ್ ಬರುತ್ತೆ ಎಲ್ಲ ಕ್ವಶನ್ಸು ನೀವು ಒಂದು ಇಲ್ಲಿ ನೋಡ್ಕೊಳ್ತಾ ಹೋಗೋಣ ಬನ್ನಿ ಸೊ ನೆಕ್ಸ್ಟು ಮೈದನಹಳ್ಳಿ ಬಾತುಕೋಳಿ ಸಂರಕ್ಷಣಾ ಕಾವಲು ಪ್ರದೇಶ ತುಮಕೂಲವರ್ ಇರೋದು ಡೈರೆಕ್ಟ್ ಆಗಿ ಕೇಳ್ತಾರೆ ಸ್ನೇಹಿತರೆ ಬಸೂರು ಅಮೃತ ಮಹಲ್ ಕಾಲು ಸಂರಕ್ಷಣಾ ಕಾವಲು ಪ್ರದೇಶ ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ಬೋದು ಚಿಕ್ಕಮಗಳೂರು ಹಾರಿ ಹಾರಂಬಿಲ್ ಸಂರಕ್ಷಣಾ ಕಾಲು ಪ್ರದೇಶ ಅಂದರೆ ಇದೇನು ಅಂದರೆ ಆ ಒಂದು ಕಾವಲು ಪ್ರೊಟೆಕ್ಟೆಡ್ ಏರಿಯಾ ಒಂದು ಟೈಗರ್ ರಿಸರ್ವ್ ಅಂತ ಕರಿತಿ ಹುಲಿ ಸಂರಕ್ಷಣಾ ಪ್ರದೇಶ ಅದೇ ರೀತಿ ನವಿಲು ಸಂರಕ್ಷಣಾ ಪ್ರದೇಶ ಅದೇ ರೀತಿ ನಿಮಗೆ ಕೊಕ್ಕರೆ ಸಂರಕ್ಷಣಾ ಪ್ರದೇಶ ಬಾತುಕೋಳಿ ಸೊ ಈ ರೀತಿ ನೆಕ್ಸ್ಟ್ ಉತ್ತರ ಕನ್ನಡದಲ್ಲಿ ಹಾರಂಬಿಲ್ ಆಯಿತು ಬೆಡ್ತಿ ಸಂರಕ್ಷಣಾ ಕಾಲು ಪ್ರದೇಶ ಉತ್ತರ ಕನ್ನಡದಲ್ಲಿದೆ ಉತ್ತರ ಕನ್ನಡದಲ್ಲಿ ಶಲ್ಮಲಾ ಲಿಯ ಪ್ಯಾಸರ್ ಎಕೋಸಿಸ್ಟಮ್ ಸಂರಕ್ಷಣಾ ಪ್ರದೇಶ ಕೂಡ ಇದೆ ಬಳ್ಳಾರಿಯಲ್ಲಿ ತುಂಗಭದ್ರಾ ಸಂರಕ್ಷಣಾ ಉದ್ರಾ ಸಂರಕ್ಷಣಾ ಕಾವಲು ಪ್ರದೇಶ ಇದೆ ಜೊತೆಗೆ ಬೆಂಗಳೂರು ನಗರದಲ್ಲಿ ಬಂದರೆ ನಿಮಗೆ ಪುಟ್ಟೇನಹಳ್ಳಿ ಕೆರೆ ಸಂಪರೀಕ್ಷ ಪಕ್ಷಿಗಳ ಸಂರಕ್ಷಣಾ ಕಾವಲು ಪ್ರದೇಶ ಇದೆ ಗದಗದಲ್ಲಿ ಮಾಗಡಿ ಕೆರೆ ಸಂರಕ್ಷಣೆ ಕಾವಲು ಪ್ರದೇಶ ಇದೆ ಮಂಡ್ಯದಲ್ಲಿ ಮೇಲಾಪುರ ಬಿ ಈಟರ್ ಬರ್ಡ್ ಕಾವಲು ಪ್ರದೇಶ ಇದೆ ತುಮಕೂರಲ್ಲಿ ತಿಮಲಾಪುರ ಸಂರಕ್ಷಣಾ ಕಾವಲು ಪ್ರದೇಶ ಇದೆ ಚಾಮರಾಜನಗರದ ಉಮ್ಮತ್ತೂರು ಅಂಕಸಮುದ್ರ ಬಳ್ಳಾರಿಯಲ್ಲಿ ಇರತಕ್ಕಂಥದ್ದು ಕೋಲಾರದಲ್ಲಿ ಕೋಲಾರ ಲೀಫ್ ನ್ಯೂಸ್ ಬ್ಯಾಟಲ್ ಮಂಡ್ಯದಲ್ಲಿ ಕೊಕ್ಕರೆ ಬೆಳ್ಳೂರು ಸಮುದಾಯ ಪ್ರದೇಶ ಸೊ ಇದೆಲ್ಲ ನಾನು ಏನಿಗೆ ತೊಗೊಂಡಿದ್ದ ಲಿಸ್ಟು ಅಂದ್ರೆ ಇದು ಎಕನಾಮಿಕ್ ಸರ್ವೆಲ್ ಸ್ಪೆಸಿಫೈ ಮಾಡಿರ್ತಕ್ಕಂಥ ಕಾವಲು ಪ್ರದೇಶಗಳು ಸ್ನೇಹಿತರೆ ಇಷ್ಟೊಂದು ಡೀಪಾಗಿ ಕೇಳಲ್ಲ ಬಟ್ ಒಂದ್ಸಲ ಗೋತ್ರ ಮಾಡಿ ಯಾಕಂದ್ರೆ ಇದು ಮೀಸಲು ಕಾವಲು ಪ್ರದೇಶಗಳು ಹೆಚ್ಚಿಗೆ ಕೇಳದವರು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಕೇಳ್ತಾರೆ ಸೊ ಅದನ್ನ ನಾವು ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಧಮಗಳು ಪಕ್ಷಿ ಧಮಗಳು ತುಂಬ ಇಂಪಾರ್ಟೆಂಟ್ ಇಲ್ಲಿ ಇರ್ತಕ್ಕಂಥದ್ದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಮತ್ತೆ ಇಲ್ಲಿ ನಾನು ನಿಮಗೆ ಕ್ವೆಶನ್ಸ್ಗಳು ಕೇಳ್ತೀನಿ ನಿಮಗೆ ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಮ್ಯಾಪಲ್ಲೇ ತೋರಿಸ್ತೀನಿ ಯಾವ ಜಿಲ್ಲೆಲ್ಲ ಏನು ಬರುತ್ತೆ ಅಂತ ನಾಗರಹೊಳಿ ಹುಲಿ ಸಂರಕ್ಷಣ ಪ್ರದೇಶ ನಾವು ಮ್ಯಾಪಲ್ಲೂ ಕೂಡ ಚೆಕ್ ಚೆಕ್ ಮಾಡಿದ್ವಿ ದಯವಿಟ್ಟು ನೀವೇನು ಮಾಡಿ ಗೊತ್ತಾ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೆಕ್ಸ್ಟ್ ಒಟ್ಟು ಇದೆ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದೇದು ಪಾಯಿಂಟ್ ಹಾಕ್ಬಿಟ್ಟು ಇದು ಯಾವ ಇದೆ ಎರಡನೇದು ಪಾಯಿಂಟ್ ಹಾಕಿದ್ದು ಯಾವ ಜಿಲ್ಲೆ ಇದೆ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ದಟ್ ನಿಮಗೂ ರಿವಿಷನ್ ಆಗುತ್ತೆ ನಿಮಗೂ ಒಂಥರ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ನೆಕ್ಸ್ಟ್ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಇದು ಕೂಡ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ತಿಳಿಸಿ ನಾನು ಇಲ್ಲಿ ಜಿಲ್ಲೆಗಳು ಹೇಳ್ತಾ ಹೇಳಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ನಿಮಗೆ ಮ್ಯಾಪಲ್ಲೇ ತೋರಿಸಿದ್ದೀನಿ ಕುದ್ರೆಮುಖ ರಾಷ್ಟ್ರೀಯ ಉದ್ಯಾನವನ ಸೋಮೇಶ್ವರ ಇದೆಲ್ಲ ನೋಡಿದೀವಿ ಮ್ಯಾಪ್ ಮ್ಯಾಪಲ್ಲಿ ವನ್ಯಜೀವಿ ಅಭಯಾರಣ್ಯ ಮೂಕಾಂಬಿಕನ್ನು ಕೂಡ ನೋಡಿದೀವಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಕಾವೇರಿ ವನ್ಯಜೀವಿ ಅಭಯಾರಣ್ಯ ರಂಗತಿಟ್ಟು ಪಕ್ಷಿಧಾಮ ಇದೆಲ್ಲ ನೀವು ಯಾವ ಜಿಲ್ಲೆಯಲ್ಲಿ ಇದನ್ನು ನನಗೆ ತಿಳಿಸಬೇಕು ಸ್ನೇಹಿತರೆ ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಶರಾವತಿ ವನ್ಯಜೀವಿ ಅಭಯಾರಣ್ಯ ಗುಡವಿ ಪಕ್ಷಿಧಾಮ ಇದೆಲ್ಲ ನಾವು ಮ್ಯಾಪಲ್ಲಿ ನೋಡಿದ್ದೀವಿ ಶೆಟ್ಟಿಯಲ್ಲಿ ವನ್ಯಜೀವಿ ಸಕ್ಕರೆ ಬೈಲು ಸಫಾರಿ ದರೋಡಿ ದರೋಜಿ ಖರಡಿ ಅಭಯಾರಣ್ಯ ರಾಣೆಬೆನ್ನೂರು ಕೃಷ್ಣ ಮುರುಘಾ ವನ್ಯಧಾಮ ಈ ಹತ್ತೊಂಬತ್ತುದು ಕಂಪ್ಲೀಟ್ ವನ್ಯಧಾಮ ಪಕ್ಷಿಧಾಮ ಸಂರಕ್ಷಿತ ಪ್ರದೇಶ ಇದೆಯಲ್ಲ ಈ ಹತ್ತೊಂಬತ್ತು ಜಿಲ್ಲೆಗಳು ಒಂದು ಎರಡು ಮೂರು ನಾಲ್ಕು ಅಂತ ಹಾಕಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಮೀಸಲು ಪ್ರದೇಶಗಳು ವನ್ಯಧಾಮಗಳು ಅಭಯಾರಣ್ಯಗಳು ಪಕ್ಷಿಧಾಮಗಳು ಸೊ ನಮ್ಮ ನೆಕ್ಸ್ಟ್ ಹೋಗೋಣ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಪಾಯಿಂಟ್ಸ್ ಇದೆ ಬುಲೆಟಿನ್ ಪಾಯಿಂಟ್ಸ್ ನಿಮಗೆ ಕರ್ನಾಟಕದ ಐದು ಪ್ರಮುಖ ಹುಲಿ ಇದೆ ಬಂಡೀಪುರ ನಾಗಳೂರ ಭದ್ರಾ ದಾಂಡೇಲಿ ಹನ್ಸಿ ಮತ್ತು ಬಿಳಿಗರದಂಥ ದೇವಾಲಯಗಳು ಕರ್ನಾಟಕ ಪ್ರಸಿದ್ಧ ಪಕ್ಷದ ಮರ ಬೆಂಗಳೂರು ಸಮೀಪ ನಿಮಗೆ ರಾಮೋಹಳ್ಳಿಯಲ್ಲಿ ಅತಿ ದೊಡ್ಡ ಆಲದ ಮರ ಇದೆ ಶಿಡ್ಲಘಟ್ಟದ ಟಿ ವೆಂಕಟಾಪುರ ಬಳಿ ಅತಿ ದೊಡ್ಡ ಬೇವಿನ ಮರ ಇದೆ ಸೊ ಆಲದ ಮರ ನಿಮ್ಗೆ ರಾಮನಗರ ಹತ್ರ ಬಂದರೆ ರಾಮಹಳ್ಳಿ ಹತ್ರ ಬೆಂಗಳೂರು ಹತ್ರ ಬಂದರೆ ಶಿಡ್ಲಿಘಟ್ಟದಲ್ಲಿ ಅತಿ ದೊಡ್ಡ ಬೇವಿನ ಮರ ಇದೆ ಸವಣೂರಿನ ಬಳಿ ಬೃಹತ್ ಹುಣಸೆ ಮರ ಸಿಗ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೃಹತ್ ಮರಗಳಿದು ಸೊ ನಾವು ನೆಕ್ಸ್ಟ್ ಏನು ಮಾಡೋಣ ಕರ್ನಾಟಕದ ವಾಯುಗುಣ ಬಗ್ಗೆ ತಿಳ್ಕೊಳ ನಿಮಗೆ ಗೊತ್ತಿದೆ ಕರ್ನಾಟಕದ ವಾಯುಗುಣ ಕರ್ನಾಟಕದ ವಾಯುಗುಣ ನಮ್ಮ ಭಾರತದ ಒಂದು ಭೌಗೋಳಿಕ ಸ್ಥಾನದ ಮೇಲೆ ಡಿಫ್ರೆನ್ಸ್ ಆಗಿರುತ್ತೆ ನಮ್ಮ ಭಾರತ ಉಷ್ಣವಲಯದಲ್ಲೂ ಇರ್ ಇದೆ ಸಮತಿ ಉಷ್ಣ ವಲಯದಲ್ಲೂ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ನೀವು ಇಂಡಿಯನ್ ಜಿಯೋಗ್ರಫಿ ಓದಿರೋ ಗೊತ್ತಿರುತ್ತೆ ವಾಯುಗುಣ ಇಂಡಿಯನ್ ಜಿಯೋಗ್ರಫಿ ಭೌಗೋಳಿಕ ಸ್ಥಾನಮಾನ ಮತ್ತು ಹೇಗೆ ಡಿವೈಡ್ ಮಾಡ್ತೀವಿ ಇದೆಲ್ಲ ನೀವು ಓದಿರ್ತೀರ ಅನ್ಕೋತೀನಿ ಸೊ ಓದಿಲ್ಲ ಅಂದರೆ ಕೂಡ ನೀವು ಬೇಕಾರೆ ನಮ್ಮ ವೀಡಿಯೋಸ್ನ ಅಫರ್ ಮಾಡ್ಕೋಬೋದು ನೀವು ಜಿಯೋಗ್ರಫಿ ಅಂತ ಹಾಕ್ಬಿಟ್ಟು ಬೇಕಾದ್ರೆ ನೀವು ಪುನೀತ್ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಆ್ಯಕ್ಚುಲಿ ನನ್ನ ಒಂದು ಇದನ್ನ ಹೇಳಂಗಿಲ್ಲ ನನ್ನ ಅದೊಂದು ಪ್ರೈವೇಟ್ ಚಾನಲ್ ಹೇಳಂಗಿಲ್ಲ ಪುನೀತ್ ಎಫ್ ಅಂತ ನಾನು ಒಂದು ಇಂಚಲ್ಲಿ ಹೇಳಿರ್ತೀನಿ ಅಷ್ಟೇ ಸೊ ಅದನ್ನ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿತ್ ಮ್ಯಾಪ್ ಬೇಸ್ಡ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒಂದು ವೀಡಿಯೋಸ್ಗಳು ಸಿಗ್ತವೆ ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಕರ್ನಾಟಕದ ವಾಯುಗುಣ ನಿಮ್ಗೆ ಗೊತ್ತಿದೆ ಭಾರತದ ವಾಯುಗುಣದ ರೀತಿಯ ಬೇಸಿಗೆಗಾಲ ಮಳೆಗಾಲ ಮಾನ್ಸೂನ್ ಮಾರುತ ನಿರ್ಗಮನ ಕಾಲ ಅಂತಂದ್ರೆ ನಿಮಗೆ ರಿವರ್ಸ್ ಮಾನ್ಸೂನ್ ಅಂತ ಕರಿತೀವಿ ಆ ಕಾಲ ಮತ್ತೆ ಚಳಿಗಾಲ ಅದು ಮಂತು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸ್ಥಾನಮಾನ ಈ ವಾಯುಗುಣ ಏನು ಹೇಳ್ತೀವಿ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದು ಭೌಗೋಳಿಕ ಸ್ಥಾನ ಸಮುದ್ರಕ್ಕೆ ಸಾಮೀಪ್ಯ ಆಗಿರುತ್ತೆ ಭೂ ಸ್ವರೂಪ ಸಸ್ಯವರ್ಗ ಮಾನ್ಸೂನ್ ಮಾರುತಗಳ ಪ್ರಭಾವ ಅಂದ್ರೆ ಇದು ನಮ್ಮ ಪಶ್ಚಿಮ ಘಟ್ಟಗಳು ನಿಮ್ಗೆ ಗೊತ್ತಿದೆ ಮಳೆಯನ್ನು ತಡೆದು ನಿಲ್ಸುತ್ತೆ ನೈಋತ್ಯ ಮಾನ್ಸೂನ್ ಬರಬೇಕಾದ್ರೆ ಮತ್ತೆ ರಿವರ್ಸ್ ಮಾನ್ಸೂನ್ ಬರ್ಬೇಕಾದ್ರು ಕೂಡ ಸ್ವಲ್ಪ ಸ್ವಲ್ಪ ಮಳೆ ಆಗುತ್ತೆ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಈ ಹವಾಗುಣ ವಾಯುಗುಣ ಹೆಂಗೆ ಆಗುತ್ತೆ ಅಂದ್ರೆ ಒತ್ತಡ ಮತ್ತೆ ನಮ್ಮ ಉಷ್ಣತೆ ಆಧಾರದ ಮೇಲೆ ನಿಮ್ಗೆ ಗೊತ್ತಿದೆ ಗಾಳಿ ಮತ್ತೆ ಈ ಆರ್ದ್ರತೆ ಏನು ಹೇಳ್ತೀವಿ ಅದು ಸಂಚಲನ ಮಾಡ್ತಕ್ಕಂಥದ್ದು ಉಷ್ಣತೆ ಹೆಂಗೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ಗೆ ಗೆ ಏನಾಗುತ್ತೆ ಗಾಳಿ ಸಂಚಲನ ಮಾಡತಕ್ಕಂಥದ್ದು ಹೋಗೋದು ಹೈ ಪ್ರೆಷರ್ ಅಂದ್ರೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ತನಕ ಸೊ ಇದು ವಾಯುಗೋಳದಲ್ಲಿ ಬರ್ತಕ್ಕಂಥದ್ದು ಭೂಗೋಳನ ನೀವು ನಾವು ಬೇಕಾರೆ ಒಂದು ಶಿಲಾಗೋಳ ವಾಯುಗೋಳ ಜಲಗೋಳ ಮತ್ತೆ ಇನ್ನೊಂದು ಜೀವಗೋಳ ಅಂತ ನಾಲ್ಕು ವಿಧ ಮಾಡ್ತೀವಿ ಸೊ ಇದು ಕಂಪ್ಲೀಟ್ ಜೀವ ಭೂಗೋಳಶಾಸ್ತ್ರ ನೀವು ಭಾರತದ ಬಗ್ಗೆ ಬೇಕು ಅಂದ್ರೆ ಈ ವಾಯುಗೋಳ ಬಗ್ಗೆ ಬೇಕು ಅಂದ್ರೆ ಸೇಮ್ ವಾಯುಗೋಳ ಪುನೀತ್ ಅಂತಂದ್ಬಿಟ್ಟು ಎಫ್ ಅನ್ ಮುಂದೆ ಏನಿದೆ ಅದನ್ನು ಹಾಕಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಸೊ ಇಲ್ಲಿ ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಚಳಿಗಾಲದ ಬಗ್ಗೆ ಏನು ಮಾತಾಡ್ತಾ ಇದ್ವಿ ಇದನ್ನ ನಿಮಗೆ ಮ್ಯಾಪ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋದ್ರೆ ನನಗೆ ಈಸಿ ಆಗುತ್ತೆ ಸೊ ಮ್ಯಾಪಲ್ಲಿ ನಾನು ನಿಮಗೆ ಹೇಳ್ತೀನಿ ಬಂದು ಇಂಡಿಯನ್ ಮ್ಯಾಪ್ ನಿಮ್ಗೆ ಗೊತ್ತಿದೆ ಮಾನ್ಸೂನ್ ನೋಡಿ ನೈಋತ್ಯ ಮಾನ್ಸೂನ್ ಮಾರುತ ಈಶಾನ್ಯ ಮಾನ್ಸೂನ್ ಮಾರುತ ನಿಮ್ಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಷ್ಟರಲ್ಲಿ ತುಂಬ ಬಿಸಿಲಿರುತ್ತೆ ಬಿಸಿಲಿದ್ದಾಗ ಏನಾಗುತ್ತೆ ಈ ಪ್ರದೇಶ ಕಾಯುತ್ತೆ ಭೂ ಪ್ರದೇಶ ಕಾಯುತ್ತೆ ಭೂ ಪ್ರದೇಶ ಯಾಕೆ ಬೇಗ ಕಾಯುತ್ತೆ ಇದೇನಕ್ಕೆ ಬೇಕಾಗುತ್ತೆ ಅಂದರೆ ಇದರ ಒಂದು ಕಾಯುವಿಕೆ ಇದೆಯಲ್ಲ ಅದರ ಉಷ್ಣಾಂಶವನ್ನು ಕಳೆಯುವ ಕಾಲ ಇದೆಯಲ್ಲ ಹಿಡ್ಕೊಳ್ಳೋಕ್ಕಂಥ ಕಾಲ ನೀರುದು ಕಮ್ಮಿ ಜಾಸ್ತಿ ಘನವಸ್ತುಗಿಂತ ಭೂಮಿಗಿಂತ ಅದಕ್ಕೆ ನೀರು ಕಾಯುತ್ತೆ ಆವಾಗ ಇದು ಬೇಗ ಕಾಯೋದ್ರಿಂದ ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ ಇದು ನಿಧಾನಕ್ಕಾಯೋದ್ರಿಂದ ಇಲ್ಲಿ ಹೆಚ್ಚು ಒತ್ತಡ ಇರುತ್ತೆ ಸೊ ಅವಾಗ ಗಾಳಿ ಏನಾಗುತ್ತೆ ಸಮುದ್ರದಿಂದ ಈ ಕಡೆ ಬೀಸ್ತಕ್ಕಂಥದ್ದು ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ಗಾಳಿ ಇಲ್ಲಿ ಕಾದಾಗ ಏನಾಗುತ್ತೆ ಇದು ಪ್ರಚಲನ ಪ್ರವಾಹ ಮುಖಾಂತರ ಮೇಲೋಗುತ್ತೆ ಮೇಲೆ ಹೋಗಿ ಮಳೆ ಬರ್ತಕ್ಕಂಥ ಇದೆಲ್ಲ ವಾಯುಗೋಳದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಗಾಳಿ ಹಿಂಗೆ ಬರ್ತಲ್ಲ ಇದನ್ನ ನಾವು ನೈಋತ್ಯ ಮಾನ್ಸೂನ್ ಅಂತ ಕೇಳುತ್ತೆ ಯಾಕಂದ್ರೆ ನೈಋತ್ಯ ದಿಕ್ಕು ದಿಕ್ಕು ನಿಮ್ಗೆ ಗೊತ್ತಿರುತ್ತೆ ನಾನು ಇನ್ನೊಂದ್ಸಲ ಹೇಳ್ತೀನಿ ಇದು ಉತ್ತರ ಇದು ದಕ್ಷಿಣ ಇದು ಹಿಂಗ ತಗೊಂಡ್ರೆ ಇದು ಉತ್ತರ ಇದು ದಕ್ಷಿಣ ಈ ಕಡೆ ಬಂದ್ರೆ ನಿಮ್ಗೆ ಈಶಾನ್ಯ ಬರ್ತಕ್ಕಂಥದ್ದು ಅಲ್ಲ ಸಾರಿ ಈ ಕಡೆ ಬಂದ್ರೆ ಈಶಾನ್ಯ ಬರ್ತಕ್ಕಂಥದ್ದು ಇದು ಆಗ್ನೇಯ ಬರ್ತಕ್ಕಂಥದ್ದು ಈ ಸೈಡು ನೈಋತ್ಯ ಬರ್ತಕ್ಕಂಥದ್ದು ಈ ಸೈಡು ಇದು ವಾಯುವ್ಯ ಬರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ನೈಋತ್ಯ ಮಾನ್ಸೂನ್ ಮಾರುತ ನಿಮಗೆ ಬೇಸಿಗೆ ಟೈಮಲ್ಲಿ ಬರುತ್ತೆ ಅದೇ ನೀವು ಚಳಿಗಾಲ ಬರ್ತಾ ಇದ್ದಂಗೆ ಡಿಸೆಂಬರ್ ಅಂದ್ರೆ ಮಳೆಗಾಲ ಇದು ಮಳೆಗಾಲ ಬೇಸಿಗೆ ಆದಮೇಲೆ ಮಳೆಗಾಲ ಆಗ ಈ ನೀರು ಈ ಕಡೆ ಬಂದಾಗ ಏನಾಗುತ್ತೆ ಮಳೆ ಇಲ್ಲಿ ಇರ್ತಕ್ಕಂಥ ಪಶ್ಚಿಮ ಘಟ್ಟಗಳು ತಡಿಯುತ್ತೆ ಅದಕ್ಕೆ ನಿಮಗೆ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಇಲ್ಲೆಲ್ಲ ಮಳೆ ಜಾಸ್ತಿ ಆಗುತ್ತೆ ಶಿವಮೊಗ್ಗ ಇಲ್ಲೆಲ್ಲ ಆದರೆ ಈ ಕಡೆ ಸೈಡು ಮಳೆ ನೆಲಾಡಿತ ಪ್ರದೇಶ ಅಂದ್ರೆ ಇಲ್ಲಿ ತಡಿಯೋದಿಂದ ಈ ಕಡೆ ಮಳೆ ಬೀಳೋಲ್ಲ ಅದಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಜೀವ ಜಿಲ್ಲೆಗಳಲ್ಲಿ ಮಳೆ ಕಮ್ಮಿ ಇರತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ನಾವು ಮಳೆಗಾಲದ ಹೋಲ್ಸಿದ್ರೆ ಈ ಮಾನ್ಸೂನ್ ನಿರ್ಗಮಿತ ವಲಯ ಅಂತ ಯಾವಾಗ ಕೇಳುತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಟೈಮಲ್ಲಿ ಏನಾಗುತ್ತೆ ಇಲ್ಲಿಂದ ಏನಾಗುತ್ತೆ ಇದು ಕಮ್ಮಿ ಕಾಯುತ್ತೆ ಇದು ಬೇಗ ಕಾದ್ಬಿಟ್ಟಿರುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಒತ್ತಡ ಜಾಸ್ತಿ ಇದೆ ಇಲ್ಲಿ ಒತ್ತಡ ಕಮ್ಮಿ ಇರುತ್ತೆ ಅವಾಗ ಗಾಳಿ ಏನಾಗುತ್ತೆ ಒತ್ತಡ ಜಾಸ್ತಿಯಿಂದ ಕಮ್ಮಿಗೆ ಹಿಂಗೆ ಬಿಸ್ತಾ ಬರ್ತಕ್ಕಂಥದ್ದು ಸೊ ಅವಾಗ ಏನಾಗುತ್ತೆ ಮಳೆ ಇದು ಸುರಿಸ್ತಲ್ಲ ಯಾಕಂದ್ರೆ ಇಲ್ಲಿ ಅಂಶನೇ ಇರಲ್ಲ ಬರ್ಬೇಕಾದ್ರೆ ಇದಾದ್ರೆ ನೈಋತ್ಯ ಮನ್ಸಲ್ಲಿ ನೀರು ಇರುತ್ತೆ ನೀರಿನ ಅಂಶ ತೊಗೊಂಡ್ಬರುತ್ತೆ ಇಲ್ಲಿ ಅಂಶನೇ ಇರಲ್ಲ ಸೊ ಏನಾಗುತ್ತೆ ಇದು ಬರ್ಬೇಕಾದ್ರೆ ಏನ್ ಮಾಡುತ್ತೆ ಅಲ್ಪ ಸ್ವಲ್ಪ ನದಿ ನೀರುಗಳು ಆ ನೀರುಗಳು ಮತ್ತೆ ಇಲ್ಲಿರ್ತಕ್ಕಂಥ ಒಂಚೂರು ಸಿಗ್ತಕ್ಕಂಥ ಸಮುದ್ರ ನೀರು ತಗೊಂಡು ಈ ಒಂದು ರಿವರ್ಸ್ ಮಾನ್ಸೂನ್ ಭಾರತದಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಮಳೆ ಬರುತ್ತೆ ಅರ್ಥ ಆಯ್ತಲ್ವಾ ಸೊ ಈ ರಿವರ್ಸ್ ಮಾನ್ಸೂನ್ ಮಾರುತದಲ್ಲೇ ನಿಮಗೆ ಸೈಕ್ಲೋನ್ಗಳು ಎಲ್ಲ ನಿಮಗೆ ತಮಿಳ್ನಾಡು ಕಡೆ ನಿಮಗೆ ಕಾಣಿಸ್ ಕಾಣಿಸ್ತಕ್ಕಂಥದ್ದು ಸೊ ಇದು ಕಾನ್ಸೆಪ್ಟು ನಮ್ಮ ವಾಯುಗುಣ ಸೊ ಅದರಿಂದ ನಮ್ಮ ಕರ್ನಾಟಕ ಇಲ್ಲಿ ಬರ ಬರೋದ್ರಿಂದ ಇಲ್ಲಿ ನಮಗೆ ಕರ್ನಾಟಕದ ಒಂದು ಪಶ್ಚಿಮ ಘಟ್ಟಗಳ ಈ ಸೈಡು ಮಳೆ ಜಾಸ್ತಿ ಬಂದರೆ ಈ ಕಡೆ ಸೈಡು ಮಳೆ ಕಮ್ಮಿ ಬರ್ತಕ್ಕಂಥದ್ದು ಸೊ ಇದು ಕಾಲಗಳು ಅಂದರೆ ಮಳೆಗಾಲ ಬೇಸಿಗೆಗಾಲದ ನಿಮ್ಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ತಮ್ಮ ಟೈಮಲ್ಲಿ ಬೇಸಿಗೆಗಾಲ ಏನಿರುತ್ತೆ ಜೂನ್ ಜುಲೈಯಿಂದ ನಿಮಗೆ ಮಳೆಗಾಲ ಬರ್ತಕ್ಕಂಥದ್ದು ರಿವರ್ಸ್ ಮಾನ್ಸೂನ್ ಅಂದರೆ ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಫೆಬ್ರವರಿ ಜನವರಿ ಈ ಟೈಮಲ್ಲಿ ನಿಮಗೆ ಚಳಿಗಾಲ ಇರತಕ್ಕಂಥದ್ದು ಸೊ ಇದಿಷ್ಟು ನಮ್ಮ ವಾಯುಗುಣದ ಕರ್ನಾಟಕದ ಪ್ರದೇಶ ಸೊ ಆಲ್ಮೋಸ್ಟ್ ಭಾರತದ ವಾಯುಗುಣನೇ ಕರ್ನಾಟಕದ ವಾಯುಗುಣ ಪ್ರದೇಶದಕ್ಕೂ ಹೋಲ್ತಕ್ಕಂಥದ್ದು ನೆಕ್ಸ್ಟ್ ಮಳೆ ಹಂಚಿಕೆ ಮಳೆ ಹಂಚಿಕೆ ಹೆಂಗಾಗುತ್ತೆ ಅಂತೇಳಿ ನಾನು ನಿಮ್ಗೆ ಆಗ್ಲೇ ಹೇಳಿದೆ ನಾವು ಕರ್ನಾಟಕದ ನಾವು ಲಾಸ್ಟ್ ಕೂಡ ಡಿವೈಡ್ ಮಾಡಿದೆ ಇದು ಉತ್ತರದ ಮೈದಾನ ಇದು ದಕ್ಷಿಣದ ಮೈದಾನ ಇಲ್ಲಿ ನಿಮಗೆ ಪಶ್ಚಿಮ ಘಟ್ಟಗಳಿದೆ ಇದು ಕರಾವಳಿ ತೀರ ಕರಾವಳಿ ತೀರದಲ್ಲಿ ಜಾಸ್ತಿ ಮಳೆ ಸಿಗ್ತಕ್ಕಂಥದ್ದು ಮತ್ತೆ ಈ ಪಶ್ಚಿಮ ಘಟ್ಟಗಳಲ್ಲಿ ಬೆಳಿತಾ ಬೆಳೀತವೆ ಇಲ್ಲಿ ನಿಮ್ಗೆ ನೋಡಿ ಇದು ಮಳೆ ನೆರಳಾತೀತ ಪ್ರದೇಶ ಅಂತೀವಿ ಇಲ್ಲಿ ನಿಮ್ಗೆ ಮಳೆ ಇಲ್ಲ ಸೊ ಅದನ್ನೇ ಇಲ್ಲಿ ತೋರಿಸ್ತಿರೋದು ಆರುನೂರಕ್ಕಿಂತ ಕಮ್ಮಿ ಇರ್ತಕ್ಕಂಥ ಮಳೆ ಪ್ರದೇಶ ಓಕೆ ಇಲ್ಲಿ ಎರಡು ಸಾವಿರದ ಐನೂರು ಅಂತಂದರೆ ಸೆಂಟಿಮೀಟರ್ ಇದೆ ಇನ್ನೂರೈವತ್ತು ಮಿಲಿಮೀಟರ್ ಅಂತ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಇಂತ ಹೆಚ್ಚು ಮಳೆ ಬೆಳೆಯುವ ಪ್ರದೇಶ ಇದು ಓಕೆ ಸಾವಿರದ ಐನೂರಿಂದ ಎರಡು ಸಾವಿರದ ಐನೂರು ತನಕ ಬೆಳೋದು ಅಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಬಾರ್ಡ್ರಲ್ಲಿ ಇರ್ತಕ್ಕಂಥ ಪ್ರದೇಶ ಸೊ ಈ ಒಂದು ಇದೆಯಲ್ಲ ಈ ಪ್ರದೇಶಗಳು ನಿಮಗೆ ಕಮ್ಮಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಮ್ಯಾಪಲ್ಲಿ ನೋಡೋದಾದ್ರೆ ಈ ಪ್ರದೇಶಗಳು ಕಮ್ಮಿ ಮಳೆ ಕನ್ ಗೋ ಗೋತ್ರ ಇಟ್ ನೋಡಿ ಇಲ್ಲಿದೆ ಆರುನೂರಕ್ಕಿಂತ ಕಮ್ಮಿ ಆರುನೂರಿಂದ ಒಂಬೈನೂರ ತನಕ ಯಾವ ಯಾವ ಒಂದು ಪೋರ್ಷನಲ್ಲಿದೆ ಈ ಪೋರ್ಷನಲ್ಲಿ ಇರ್ತಕ್ಕಂಥಕ್ಕಂಥದ್ದು ಇಲ್ಲಿ ಸಾವಿರದ ಒಂಬೈ ಐನೂರಿಂದ ಎರಡು ಸಾವಿರದ ಐನೂರು ಸೆಂಟಿಮೀಟರ್ ಇದು ಸೊ ಅದು ಈ ಪೋರ್ಷನಲ್ಲಿ ಇರ್ತಕ್ಕಂಥದ್ದು ಮತ್ತು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಳೆ ಬೀಳೋ ಪ್ರದೇಶಗಳು ಈ ಪೋರ್ಷನಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಸೊ ಹೀಗೆ ಸೊ ಮಳೆಯ ಹಂಚಿಕೆ ನಾವು ನೋಡಿದ್ವಿ ಸೊ ಈ ಮಳೆಯ ಹಂಚಿಕೆನ ನಾವು ನೋಡೋದಾದ್ರೆ ಕರ್ನಾಟಕದ ಉಷ್ಣವಲದ ಮಾನ್ಸೂನ್ ವಾಯುಗುಣ ನಾವು ಸ್ಟಾರ್ಟಿಂಗೇ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಉಷ್ಣವಲದ ಮಾನ್ಸೂನ್ ವಾಯುಗುಣ ಹೊಂದಿರತಕ್ಕಂಥದ್ದು ಇಲ್ಲಿ ಅತಿ ಆದ್ರತೆಯುಳ್ಳ ಮಾನ್ಸೂನ್ ವಿಧಾನ ಉಷ್ಣ ಶುಷ್ಕ ಸ್ಟೆಪಿ ಮತ್ತು ಉಷ್ಣವಲದ ಸಮಾನ ಅಂತ ಬಿಡುಗಡೆ ಮಾಡ್ಬೋದು ಸೊ ಇಲ್ಲಿದೆ ನೋಡಿ ಯಾವುದ್ಯಾವುದು ಒಂದು ಎರಡು ಮೂರು ಅಂದರೆ ಅತಿ ಆದೃತಿ ಉಳ್ಳ ಮಾನ್ಸೂನ್ ಅಂದರೆ ಇದು ಓಕೆ ಕರ್ನಾಟಕದ ಮ್ಯಾಪ್ನ ಐ ಆಮ್ ನಾಟ್ ಗುಡ್ ಎಟ್ ಮ್ಯಾಪಿಂಗ್ ಓಕೆ ಸೊ ನೆಕ್ಸ್ಟ್ ಉಷ್ಣವಲಯ ಶುಷ್ಕ ಅಂದ್ರೆ ಸ್ಟೆಪಿ ಉಷ್ಣವಲಯ ಅಂತಂದ್ರೆ ಸ್ಟೆಪಿ ನಿಮ್ಗೆ ಹುಲ್ಲುಗಾವಲು ಅಂತ ಕೂಡ ಕರಿತೀವಿ ಸವನ್ನ ಹುಲ್ಲುಗಾವಲು ಅಂತ ಕೂಡ ಕರಿತೀವಿ ಸೊ ಅದು ಈ ಏರಿಯಾದಲ್ಲಿ ಬರ್ತಕ್ಕಂಥದ್ದು ಸೊ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಸ್ಟೆಪಿ ಅಥವಾ ಸವನ್ನವನ್ನಾಗಿ ವಿಭಾಗಿಸುವ ಪ್ರದೇಶ ಆಗಿರ್ತಕ್ಕಂಥದ್ದು ನಾವು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೇ ಇಪ್ಪತ್ಮೂರರಲ್ಲಿ ನೋಡೋದಾದ್ರೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಅದು ಜಿಲ್ಲೆ ಆಗಿರ್ತಕ್ಕಂಥ ರಾಯಚೂರು ಅತಿ ಕಡಿಮೆ ಉಷ್ಣಾಂಶ ಉಷ್ಣತೆ ಬೀದರ್ನಲ್ಲಿ ದಾಖಲಾಗಿತ್ತು ಎರಡು ಟೂ ಪಾಯಿಂಟ್ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಆಗುಂಬೆ ನಾವು ಆಲ್ಮೋಸ್ಟ್ ಹೇಳ್ತಾ ಇರ್ತೀವಿ ಕರ್ನಾಟಕದಲ್ಲಿ ಆಗುಂಬೆ ಹೆಚ್ಚು ಪಡೆ ಪ್ರದೇಶ ಮಳೆ ಪಡೆಯುವ ಪ್ರದೇಶ ಅಂತ ಹೇಳಿ ಅದಕ್ಕೆ ಅತಿ ಕಡಿಮೆ ಮಳೆ ಪ್ರದೇಶ ಬಂದು ಚಳ್ಳಕೆರೆ ತಾಲೂಕಿನಲ್ಲಿರ್ತಕ್ಕಂಥ ನಾಯಕನಹಟ್ಟಿ ಅಂತಕ್ಕಂಥ ಪ್ರದೇಶ ಇಲ್ಲಿ ಬುಕ್ಕಲ್ ಆಕ್ಚುಲಿ ಇರೋದು ಉಡುಪಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂತ ಇದು ಇವಾಗಿನ ನಮ್ಮ ಒಂದು ಏನು ವಾಯುಗುಣದ ವೈಪರೀತ್ಯಗಳೇನಿದೆ ಸ್ನೇಹಿತರೆ ಸೊ ಇದರಿಂದ ವರ್ಷ ವರ್ಷಕ್ಕೆ ಇವಾಗ ಡಿಫ್ರೆನ್ಸ್ ಆಗ್ತಿದೆ ಒಂದ್ಸಲ ಉಡುಪಿಯಲ್ಲಿ ಜಾಸ್ತಿ ಮಳೆ ಬೀರೆ ಒಂದ್ಸಲ ಶಿವಮೊಗ್ಗದಲ್ಲಿ ಜಾಸ್ತಿ ಮಳೆ ಬಿದ್ದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾ ಕರೆಂಟ್ ಅಫೇರ್ ತೊಗೊಂಡ್ರೆ ಮಾತಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಮೊಗ್ಗದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಸೊ ಅದಕ್ಕಿಂತ ಹಿಂದೆ ಹೋದರೆ ಎರಡು ಸಾವಿರದ ಹದಿನೆಂಟಲ್ಲಿ ಹೋದರೆ ಉಡುಪಿಲಿ ಜಾಸ್ತಿ ಮಳೆ ಬಿದ್ದಿದೆ ಸೊ ಇದು ಕರೆಂಟ್ ಅಫೇರ್ ಮೇಲೂ ಆಗುತ್ತೆ ಬಟ್ ಓವರ್ ಆಲ್ ಆವ್ರೇಜ್ ನೋಡಿದ್ರೆ ಉಡುಪಿಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಸೊ ನೆಕ್ಸ್ಟು ಕರ್ನಾಟಕದ ಮಣ್ಣುಗಳು ಸೊ ನಿಮಗೆ ಮಳೆ ಬೀಳುವ ಪ್ರದೇಶ ಎಲ್ಲಿ ಜ ಉಷ್ಣತೆ ಜಾಸ್ತಿ ಎಲ್ಲಿ ಜಾಸ್ತಿ ಮಳೆ ಬೀಳುತ್ತೆ ಅಂದರೆ ಇಷ್ಟು ತಿಳ್ಕೊಂಡ್ರೆ ಸಾಕು ಮತ್ತು ಯಾವ್ಯಾವ ರೀತಿ ಎಷ್ಟು ಸೆಂಟಿಮೀಟ್ರ್ ಮಳೆ ಬೀಳುತ್ತೆ ಅಂತ ಎಕ್ಸಾಮಲ್ ತುಂಬ ಡೀಪಾಗಿ ಕೇಳೋಕ್ಕೋಗಲ್ಲ ಬಟ್ ಆ್ಯನ್ಸರ್ ರೇಟಿಂಗ್ನಲ್ಲಿ ನೀವು ಸ್ಪೆಸಿಫೈ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟು ಕರ್ನಾಟಕದ ಮಣ್ಣುಗಳ ಹಂಚಿಕೆ ನೋಡಿ ಮಣ್ಣುಗಳು ಅಂದ ತಕ್ಷಣ ನಿಮಗೆ ಲ್ಯಾಟ್ರೈಟ್ ಸ್ಟೋನ್ ಬರುತ್ತೆ ಲ್ಯಾಟ್ರೈಟ್ ಅಂತಂದರೆ ಜಂಬಿಟಿಕೆ ಅಂತ ಕರಿತೀವಿ ಅದು ನಿಮಗೆ ಹೆಚ್ಚು ತೊಯ್ದು ಕೆಂಪಾಗಿರ್ತಕ್ಕಂಥದ್ದು ಇದು ನಿಮಗೆ ಈ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು ಈ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು ಎಲ್ಲಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸೊ ಈ ಕಡೆ ಸಿಗ್ತಕ್ಕಂಥದ್ದು ಮತ್ತೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಅಂತ ಕರಿತೀವಿ ಅಲ್ಲಿ ಮಳೆ ಜಾಸ್ತಿ ಇರಲ್ಲ ಮಣ್ಣು ಬಸಾಳ್ ಶಿಲೆಯಿಂದ ಆಗಿರುತ್ತೆ ಯಾಕಂದ್ರೆ ನಮ್ದು ಏನು ಡೆಕ್ಕನ್ ಪ್ಲಾಟು ಅಂತ ಕರಿತೀವಿ ಅಂದ್ರೆ ನಾವು ಡೆಕ್ಕನ್ ಪ್ರಸ್ಥ ಭೂಮಿ ಸೊ ಡೆಕ್ಕನ್ ಪ್ರಸ್ಥ ಭೂಮಿ ಹೆಂಗಾಯಿತು ಸೊ ಪ್ರಸ್ತುತ ಭೂಮಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಇದು ಒಂದು ಜ್ವಾಲಾಮುಖಿಯಾದ ಒಂದು ಇದರಿಂದ ಆಗಿರ್ತಕ್ಕಂಥ ಪ್ರಸ್ಥಭೂಮಿ ಸೊ ಅದರಿಂದ ನಮ್ಮ ಉತ್ತ ದಕ್ಷಿಣ ಭಾರತದ ಭೂಮಿ ತುಂಬಾ ಗಟ್ಟಿ ಮುಟ್ಟ ಸೊ ಅದರಿಂದ ಇದು ಡೆಕ್ಕನ್ ಪ್ಲ್ಯಾಟು ಇಲ್ಲಿ ಕೆ ಕಪ್ಪು ಮಣ್ಣು ಸಿಗ್ತಕ್ಕಂಥ ಒಂದು ಜಾಗ ಕೆಂಪು ಮಣ್ಣು ಕೂಡ ನಿಮಗೆ ಅಲ್ಲೇ ಸಿಗ್ತದೆ ಒಂದಷ್ಟು ಪ್ರದೇಶದಲ್ಲಿ ನೋಡಿ ಇಲ್ಲಿ ನಿಮಗೆ ಕೆಂಪು ಮಣ್ಣಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸಿಗ್ತವೆ ಕೆಂಪು ಮಣ್ಣು ಮತ್ತು ಜಂಬಿಟಿಕೆ ಮಣ್ಣು ಆಯಿತು ಕರಾವಳಿ ಕರಾವಳಿಯಲ್ಲಿರ್ತಕ್ಕಂಥ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಅಂದರೆ ಏನು ಅಲುವಿಲಲ್ ಸಾಯಿಲ್ ಅಂತ ಕರಿತೀವಿ ನದಿ ನೀರು ಏನು ಮಾಡ್ಕೊಂಡು ಹೋಗುತ್ತೆ ಕೊಚ್ ಅದು ಸವೆಸಿ ತೊಗೊಂಡೋಗಿ ಸಂಚಯಿಸಿ ನದಿ ತೀರ ಸಮುದ್ರ ತೀರದಲ್ಲಿ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ತಿಳ್ಕೊಳ್ಳೋಣ ಡೀಟೇಲ್ ಆಗಿ ಮ್ಯಾಪಲ್ಲೂ ಕೂಡ ನಿಮಗೆ ತೋರಿಸಿರ್ತೀನಿ ಇಲ್ಲಿ ನೋಡಿ ಇದರ ಇಲ್ಲ ರೆಡ್ ಸಾಯ್ಲ್ ಲೋಮಿ ಸಾಯ್ಲ್ ಸೊ ಅಂತಕ್ಕಂಥದ್ದು ಮ್ಯಾಪಲ್ಲೂ ಕೂಡ ನಮಗೆ ಕಲರ್ ಮ್ಯಾಪಲ್ಲೂ ಇದೆ ಇಲ್ಲಿ ಮಣ್ಣನ್ನು ನಾವು ಕೆಂಪು ಮಣ್ಣು ಕಪ್ಪು ಮಣ್ಣು ರೇವೆ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಜಂಬಿಟಿಕೆ ಮಣ್ಣು ಅಂತ ಮಾಡ್ಬೋದು ಕೆಂಪು ಮಣ್ಣು ನೋಡಿದ್ರೆ ಇದು ಗ್ರಾನೈಟ್ ನೀಸ್ ಸಿಲ್ಟಿಂದ ಆಗಿರ್ತಕ್ಕಂಥದ್ದು ಇದು ಆಮ್ಲೀಯ ಗುಣ ಒಂದು ಹೊಂದಿರ್ತದೆ ಅಸಿಡಿಟಿ ಅಸಿಡಿಕ್ ಇರುತ್ತೆ ಈ ಮಣ್ಣಿನಲ್ಲಿ ಕೆಚ್ಚು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಡೈಆಕ್ಸೈಡ್ ಇರುತ್ತೆ ಅದರಿಂದ ಇದು ಕೆಂಪು ಮಣ್ಣಾಗಿರುತ್ತೆ ಕೆಂಪು ಮಣ್ಣ ಕಾರಣ ಏನು ಅಂತ ಕೂಡ ಕೇಳ್ಬೋದು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಸ್ಗಳು ಹೆಚ್ಚಾಗಿರ್ತಕ್ಕಂಥದ್ದು ಓಕೆ ಇಲ್ಲಿದೆ ನೋಡಿ ನೆಕ್ಸ್ಟು ಈ ಮನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ದೊಡ್ಡ ರಂಧ್ರಗಳಿರುತ್ತೆ ಮ್ಯಾಕ್ರೋಪೋರ್ಸ್ ಅಂತ ಮ್ಯಾಕ್ರೋಪೋರ್ಸ್ ಅಂತ ದೊಡ್ಡ ರಂಧ್ರಗಳಿರುತ್ತೆ ಅದರಿಂದ ನೀರನ್ನು ಹೆಚ್ಚುಕಾದವರೆಗೆ ಶೇಖರಿಸಲು ಸಾಧ್ಯವಾಗಲ್ಲ ನೀರನ್ನಾಗತ್ತೆ ಅಲ್ಲಿಂದ ಶೇಖರಣೆ ಆಗಕ್ಕೆ ಸಾಧ್ಯ ಆಗೋಲ್ಲ ಅದು ಕೆಳಗಡೆ ಹೋಗ್ಬಿಡುತ್ತೆ ಇದರಲ್ಲಿ ಮುಖ್ಯವಾಗಿ ಸಾರಜನಕ ಕ್ಯಾಲ್ಶಿಯಂ ಮತ್ತು ಜೈವಿಕಾಂಶದ ಕೊರತೆ ಕಂಡು ಬರುತ್ತೆ ಏನಕ್ಕೆ ಜೈವಿಕಾಂಶ ಕೊರತೆ ಕಂಡು ಬರಲ್ಲ ಇದು ಡ್ರೈ ಈ ಏರಿಯಾ ಆಗಿರೋದ್ರಿಂದ ಮತ್ತು ನೀರಿನ ಅಂಶ ಇರೋದ್ರಿಂದ ಅಲ್ಲಿ ನಮಗೆ ಜೈವಿಕ ವಸ್ತುಗಳು ಕಾಣಸಿಗಲ್ಲ ಮತ್ತು ಕ್ಯಾಲ್ಶಿಯಂ ಮತ್ತು ಸಾರಜನಕದ ಒಂದು ಕೊರತೆ ಎದ್ದು ಕಾಣುತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ಒಳಗೊಂಡಿರೋದೇ ಕೆಂಪು ಮಣ್ಣು ಇದರ ಮುಖ್ಯ ವಿಸ್ತರಣಾ ಪ್ರದೇಶ ದಕ್ಷಿಣ ಕರ್ನಾಟಕದ ಮತ್ತು ಪಶ್ಚಿಮ ಘಟ್ಟದ ಅರೆಮಲ್ನಾಡು ಪ್ರದೇಶದಲ್ಲಿ ಕಾಣ್ಬೋದು ನೋಡಿ ಪಶ್ಚಿಮ ಘಟ್ಟ ಇಲ್ಲಿದೆ ಅಂದರೆ ಅರೆಮಲೆನಾಡು ಅಂತ ನಾವು ಕೇಳಿ ಕೇಳ್ತೀವಿ ಆ ಒಂದು ಪ್ರದೇಶ ಇದರಲ್ಲಿ ನಾವು ಕಾಣಿಸಿಕ್ಬೋದು ಮತ್ತು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಗದಲ್ಲಿ ಕೂಡ ಕಾಣಿಸಿಕ್ತಕ್ಕಂಥದ್ದು ಸೊ ಉದಾಹರಣೆಗೆ ನೋಡೋದಾದರೆ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಕೋಲಾರ ಚಿತ್ರದುರ್ಗ ಬಳ್ಳಾರಿ ದಕ್ಷಿಣ ಕನ್ನಡ ಹಾಸನ ಗದಗ ಧಾರವಾಡ ಕೊಪ್ಪಳ ರಾಯಚೂರು ನಾನು ನಿಮ್ಮ ಮ್ಯಾಪಲ್ಲಿ ಹೇಳಿದೆ ಈ ಒಂದು ಏರಿಯಾ ಏನಿದೆ ಜಿಲ್ಲೆಗಳು ಅಲ್ಲಿ ಕವರ್ ಆಗ್ತಕ್ಕಂಥದ್ದು ನೆಕ್ಸ್ಟು ನಾವು ಕಪ್ಪು ಮಣ್ಣು ಬಗ್ಗೆ ನೋಡೋಣ ಇದು ಕೂಡ ಬಸಾಲ್ಟ್ ಎಂಬ ಲವಾರಸಿಂದ ಉಂಟಾದ ಅಗ್ನಿಶೀಲೆಯಿಂದ ಶಿಥಿಲೀಕರಣಗೊಂಡು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಸೊ ಈ ಬಸಾಲ್ಟಿಂದ ಆಗಿರ್ತಕ್ಕಂಥ ಕಪ್ಪು ಮಣ್ಣನ್ನು ನಾವು ರೇಗರ್ ಮಣ್ಣು ಅಂತ ಕೂಡ ಕರ್ತೀವಿ ಇಲ್ಲಿ ನೋಡಿ ರೇಗೋರ್ ಮಣ್ಣು ಅಂತ ಕೂಡ ಕರಿತೀವಿ ಇದು ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತೆ ಇದು ಆಮ್ಲೀಯ ಇರಲ್ಲ ಪ್ರತ್ಯಾಮ್ಲೀಯ ಗುಣ ಇರುತ್ತೆ ಪ್ರತ್ಯಾಮ್ಲೀಯ ಗುಣ ಏನಂದರೆ ಪಿ ಎಚ್ ಲೆವೆಲ್ ಏಳುಕಿಂತ ಜಾಸ್ತಿ ಅಂತಕ್ಕಂಥದ್ದು ಏಳರಿಗಿಂತ ಕಮ್ಮಿ ಇದ್ರೆ ಆಮ್ಲೀಯ ಗುಣ ಹೊಂದಿರುತ್ತೆ ಇದ್ರಲ್ಲಿ ಮೆಗ್ನೀಷಿಯಂ ಟೆಟನಿಯಂ ಆಕ್ಸೈಡ್ಗಳು ಮತ್ತು ಕ್ಯಾಲ್ಸಿಯಂ ಹ್ಯೂಮಸ್ ಸಮ್ಮಿಶ್ರದಿಂದ ಕಪ್ಪು ಬಣ್ಣ ಆಗಿರುತ್ತೆ ಸೊ ಹ್ಯೂಮಸ್ ಇದ್ರೆ ಕಪ್ಪು ಬಣ್ಣ ಆಗಿರೋಕ್ ಸಾಧ್ಯ ಆಗಿರ್ತಕ್ಕಂಥದ್ದು ಹೆಚ್ಚು ಸೂಕ್ಷ್ಮ ರಂಧ್ರಗಳ ಹೊಂದಿರುತ್ತೆ ಇದು ತುಂಬ ಸೂಕ್ಷ್ಮ ರಂಧ್ರ ರಂಧ್ರ ಇರ್ತಾರೆ ಅದರಿಂದ ಹೆಚ್ಚು ಕಾಲದವರೆಗೆ ನೀರಿನ ಶೇಖರ ಸಿಗುತ್ತೆ ಅದರಿಂದ ಈ ಮಣ್ಣು ನಿಮಗೆ ಮಳೆಗಾಲದಲ್ಲಿ ಏನಾಗುತ್ತೆ ತುಂಬ ರಾಡಿ ಟೈಪ್ ಇರುತ್ತೆ ಅದೇ ಕಾಲದಲ್ಲಿ ನಿಮಗೆ ಬರಡು ಭೂಮಿ ಟೈಪ್ ಬಿರ್ ಬಿಟ್ಕೊಳ್ಳುತ್ತೆ ಅಂದರೆ ಇಲ್ಲಿ ನೋಡಿ ಈ ಮಣ್ಣು ರಾಜ್ಯದ ಉತ್ತರ ಮೈದಾನ ಪ್ರದೇಶದಲ್ಲಿ ವ್ಯಾಪಕ ಆಗಿದೆ ಉದಾಹರಣೆಗೆ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ರಾಯಚೂರು ಕೊಪ್ಪಳ ಧಾರವಾಡ ಹಾವೇರಿ ಗುಲ್ಬರ್ಗ ಬೀದರ್ ಅಲ್ಲಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಅಲುವೆಲ್ ಸರ್ ರೇವೆ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಅಂತ ಕೇಳ್ತೀವಿ ಇದು ನದಿ ಭೂಮಿ ಮತ್ತು ನದಿ ದಡದಳ ವಿಸ್ತಾರದಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿ ಪೊಟ್ಯಾಷಿಯಂ ರಂಜಕ ಕ್ಯಾಲ್ಸಿಯಂ ಅಂಶಗಳು ಜಾಸ್ತಿ ಇರುತ್ತೆ ಅಂಶದ ಕೊರತೆ ಕೂಡ ಇರುತ್ತೆ ಇದು ಹಗರು ಮತ್ತು ನಯವಾದ ಹರಳಿನ ರೂಪದಲ್ಲಿ ಇರತಕ್ಕಂಥದ್ದು ಈ ಮಣ್ಣು ಹೆಚ್ಚಾಗಿ ಕರಾವಳಿ ತೀರ ಭವಿಷ್ಯದಲ್ಲಿ ಕಂಡು ಬರುತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇರುತ್ತೆ ಈ ಮಣ್ಣಲ್ಲಿ ಹೆಚ್ಚಾಗಿ ಭತ್ತ ಕಬ್ಬು ಬಾಳೆ ಅಡಿಕೆ ತೆಂಗು ಮಾವು ಮುಂತಾದ ಬೆಳೆಗಳನ್ನು ಕೂಡ ಬೆಳಿತೀವಿ ಮತ್ತೆ ಇದ್ರಲ್ಲಿ ನಾವು ಈ ಏನು ರಬ್ಬರ್ ಈ ಥರ ಅಂದರೆ ತೋಟಗಾರಿಕಾ ಬೆಳೆಗಳನ್ನು ಕೂಡ ಬೆಳೀತಾರೆ ಜಂಪಿಟಿಕೆ ಮೊದಲು ಲ್ಯಾಟ್ರೈಟ್ ಸಾಲ್ ಅಂತ ಕರಿತೀವಿ ಈ ಇದು ಜಾಸ್ತಿ ಮಳೆ ಬೀಳೋದು ಟ್ವೆಂಟಿ ಸೆಂಟಿಮೀಟರ್ಗಿಂತ ಅಂತಂದರೆ ಟೂ ಹಂಡ್ರೆಡ್ ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬೀಳೋಕ್ಕಂಥ ಪ್ರದೇಶದಲ್ಲಿ ಸಿಕ್ಕತಕ್ಕಂಥದ್ದು ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆಯ ಪ್ರಭಾವಕ್ಕಾಗಿ ಗ್ರಾನೈಟ್ ಅಂತ ಶಿಲೆಗಳು ತೀವ್ರ ಗತಿಯಲ್ಲಿ ಶಿಥಿಲಗೊಂಡು ಆಗೋದು ಯಾಕಂದರೆ ನಿಮಗೆ ಆ ಮಳೆ ಬೀಳೋ ಪ್ರದೇಶದಲ್ಲಿ ಬಿಸಿಲು ಕೂಡ ಇರುತ್ತಲ್ವಾ ಉಷ್ಣ ಮಳೆ ಅಂದ್ರೇನು ಬಿಸಿಲು ಕೂಡ ಇರುತ್ತೆ ಮಳೆ ಕೂಡ ಬರ್ತಾ ಇರುತ್ತೆ ಸೊ ಬಿಸಿಲಲ್ಲಿ ಒಣಗುತ್ತೆ ಮಳೆ ಕೂಡ ಬರುತ್ತೆ ಅದಕ್ಕೆ ಉಷ್ಣಾಂಶ ಅಧಿಕ ಮಳೆ ಈ ಮಣ್ಣಿನ ಲವಣಾಂಶಗಳು ತೊಳೆಯಲ್ಪಟ್ಟು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರಾಕ್ಸೈಡ್ಗಳಾಗಿ ಕನ್ವರ್ಟ್ ಆಗ್ತವೆ ನೀರಲ್ಲಿ ಹೈಡ್ರೋಜನ್ ಏನಾಗುತ್ತೆ ಈ ಆಕ್ಸೈಡ್ಗಳ ಜೊತೆ ಮಿಕ್ಸ್ ಆಗಿ ಹೈಡ್ರಾಕ್ಸೈಡ್ ಆಗ್ತಕ್ಕಂಥದ್ದು ಯಾವುದು ನಿಮ್ಗೆ ಗೊತ್ತು ಮಣ್ಣಿನಲ್ಲಿ ಕೆಂಪು ಮಣ್ಣಿನಲ್ಲಿ ಏನಿರುತ್ತೆ ಕಬ್ಬಿಣ ಮತ್ತು ಅಲ್ಯುಮಿನಿಯಂ ಆಕ್ಸೈಡ್ಸ್ ಸೊ ಇದು ಮಿಕ್ಸ್ ಆಗಿ ಏನಾಗುತ್ತೆ ಹೈಡ್ರಾಕ್ಸೈಡ್ಗಳಾಗುತ್ತೆ ಆಮ್ಲತೆ ತೀವ್ರ ಇರುತ್ತೆ ಇದರಲ್ಲಿ ಸಾರ್ವಜನಿಕ ಮತ್ತು ಇತರ ಜೀವ ಲವಣಗಳ ಕೊರತೆ ಕೂಡ ಇರುತ್ತೆ ಇದು ನಿಮಗೆ ಕಡಿಮೆ ಫಲವತ್ತಾಗಿರೋ ಮಣ್ಣು ಇದು ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಕಾಣುತ್ತೆ ಇಲ್ಲಿ ಟೀ ಕೋಡಂಬಿ ರಬ್ಬರ್ ಸಾಂಬಾರ್ ಬೆಳೆಗಳನ್ನು ಕೂಡ ತೋಟಗಾರಿಕೆ ಬೆಳೆಗಳನ್ನು ಕೂಡ ಇದರಲ್ಲಿ ಬೆಳೆಯಬಹುದು ಸಾರಿ ತೋಟಗಾರಿಕೆ ಬೆಳೆ ಬೆಳೆದು ಜಂಬಿಟ್ಕೆಯಲ್ಲಿ ಮೆಕ್ಕಲು ಮಣದಲ್ಲ ರೆಕ್ಟಿಫೈ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದು ನಮ್ಮ ಮಣ್ಣಿನ ಒಂದು ರೀಜನ್ ಮತ್ತೆ ಎಲ್ಲೆಲ್ಲಿ ಬೆಳಿತಾರೆ ಮತ್ತೆ ಯಾವ ಯಾವ ರೀತಿ ಅದರಲ್ಲಿ ಇರ್ತಕ್ಕಂಥ ಪ್ರಾಬ್ ಲವಣಗಳು ಮತ್ತೆ ಪೋಷಕಾಂಶಗಳು ಅಂತ ಸೊ ನಾವು ಸಸ್ಯವರ್ಗಗಳು ನೋಡೋದಾದ್ರೆ ನಮ್ಮ ಕರ್ನಾಟಕದ ವಿವಿಧ ಸಸ್ಯವರ್ಗಗಳ ಹಂಚಿಕೆ ಹೆಂಗಾಗಿದೆ ಅಂದ್ರೆ ನಿತ್ಯ ಹರಿದ್ವರ್ಣ ನಾಲ್ಕು ತರ ಡಿವೈಡ್ ಮಾಡ್ಬೋದು ನಿತ್ಯ ಕಾಡುಗಳು ಮಿಶ್ರ ಬಗೆಯ ಕಾಡುಗಳು ಎಲೆ ಉದ್ರವ ಕಾಡುಗಳು ಕುರುಚಲು ಸಸ್ಯವರ್ಗ ಅಂತ ನಿಮಗೆ ನಿಮ್ಗೆ ಬರೋದಿಲ್ಲಿ ಅಂದ್ರೆ ನಿಮ್ಮ ಮಳೆಗೆ ಎಲ್ಲಿ ಬೀಳದ ಕುರುಚಲು ಸಸ್ಯವರ್ಗ ಬೀಳ್ತವೆ ಇಲ್ಲಿ ನೋಡಿ ಈ ಒಂದು ಮ್ಯಾಪಲ್ಲಿ ಇರ್ತಕ್ಕಂಥ ಸಿಂಬಲ್ ನೋಡ್ರೆ ಗೊತ್ತಾಗುತ್ತೆ ಎಲೆ ಉದ್ರವ ಕಾಡುಗಳಲ್ಲಿ ಬರುತ್ತೆ ನಿಮಗೆ ಅರ್ಧ ನಿಮಗೆ ಮಳೆ ನೆರಳಾಳ್ತಿರ ಪ್ರದೇಶ ಅಥವಾ ಈ ಒಂದು ಪಶ್ಚಿಮ ಘಟ್ಟದ ಪೂರ್ವದ ಇಳಿಜಾರುಗಳಲ್ಲಿ ಬರ್ತಕ್ಕಂಥ ಈ ಪೋಷನ್ ನೋಡಿ ಈ ಪೋಷನ್ ಮಿಶ್ರ ಬಗೆಯ ಕಾಡುಗಳು ನಿಮಗೆಲ್ಲ ಬರುತ್ತೆ ಈ ಪೋರ್ಷನ್ ಬರುತ್ತೆ ಯಾಕಂದರೆ ಇದು ಉಷ್ಣವಲಯ ಮತ್ತೆ ಮತ್ತು ಸಮತ ಉಷ್ಣವಯ ಎರಡೂ ಕಡೆ ಇರತಕ್ಕಂಥ ಜಾಗ ಇಲ್ಲಿ ಮಳೆಯೂ ಬೀಳುತ್ತೆ ಬಿಸ್ಲು ಕೂಡ ಇರುತ್ತೆ ಅದರಿಂದ ನಿತ್ಯ ಹರಿದೋರಣ ಕಾಡುಗಳು ಅಂದ್ರೆ ನಿಮಗೆ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟ ನಿತ್ಯ ಹರಿದ್ರೋರಣ ಏನು ಹೇಳ್ತೀವಿ ಅಲ್ಲಿ ನಿಮಗೆ ಮಳೆಗಳು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮಂತ್ಸ್ ನಿಮಗೆ ಮಳೆ ಇರ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಸೊ ಅದರಿಂದ ಅದನ್ನ ನಿತ್ಯ ಕಾಡುಗಳು ಅಂತ ಕೇಳ್ತೀವಿ ಜೊತೆಗೆ ಯಾಕಂದ್ರೆ ಹೆಚ್ಚು ಹಸಿರಾಗಿರುತ್ತೆ ಆಗಿರುತ್ತೆ ಅಲ್ಲಿ ಎಲೆ ಉದ್ರಲ್ಲ ಅಲ್ಲಿ ಸೊ ಎಲೆ ಏನಕ್ಕೆ ಉದುರಿಸುತ್ತೆ ಎಲೆ ಉದುರಿಸೋದು ಉಷ್ಣಾಂಶತೆಯನ್ನು ಆವಿಯಾಗೋದನ್ನು ತಡೆಯೋಕ್ಕೋಸ್ಕರ ತನ್ನ ನೀರಿನ ಅಂಶ ಮರಗಳು ಇಟ್ಕೊಳ್ಳೋಕ್ಕೋಸ್ಕರ ಉಷ್ಣಾಂಶದಲ್ಲಿ ಆವಿಯಾಗೋದು ಇಲ್ಲಿ ಮಳೆ ಎನಿಟೈಮ್ ಬೀಳೋದ್ರಿಂದ ಏನಾಗುತ್ತೆ ಉಷ್ಣಾಂಶ ತಡೆಯಕ್ಕೋಸ್ಕರ ಎಲೆ ಉದುರಿಸೋದಿಟ್ಟು ಇರೋಲ್ಲ ಅದರಿಂದ ಇದು ನಿತ್ಯ ಹರಿದ್ವರ್ಣ ಕಾಡುಗಳಾಗಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ ಬನ್ನಿ ಅರಣ್ಯಗಳ ಹಂಚಿಕೆನ ಫಸ್ಟ್ ನಾನು ನಿಮ್ಗೆ ನೋಡೋದಾದ್ರೆ ಕರ್ನಾಟಕದ ದಾಖಲಾದ ಅರಣ್ಯ ಪ್ರದೇಶ ನಲವತ್ತ್ ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇದೆ ಇದು ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ಭಾಗದಷ್ಟಾಗಿದೆ ಅಂದರೆ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ನಮ್ಮ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನು ಭೂಮಿ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಅರಣ್ಯ ಇರ್ತಕ್ಕಂಥದ್ದು ಎಲ್ ನೋಡೋಣ ಹಾ ಭಾರತದಲ್ಲಿ ಸಮೃದ್ಧ 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 ಅರಣ್ಯಗಳುಳ್ಳ ರಾಜ್ಯಗಳಲ್ಲಿ ಕರ್ನಾಟಕ ಏಳನೇ ಸ್ಥಾನದಲ್ಲಿದೆ ಉತ್ತರ ಕನ್ನಡ ಹೆಚ್ಚು ಮರ ಪ್ರದೇಶಗಳನ್ನು ಹೊಂದಿದೆ ತರುವಾಯ ಶಿವಮೊಗ್ಗ ಬರ್ತದ ನೆಕ್ಸ್ಟ್ ಚಾಮರಾಜನಗರ ಬರುತ್ತೆ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿದೆ ವಿಜಯಪುರ ಅತಿ ಕಡಿಮೆ ಮಳೆಯೊಳುವ ಪ್ರದೇಶ ಆಗಿರ್ತಕ್ಕಂಥದ್ದು ಅಂದ್ರೆ ಅರಣ್ಯ ಇರ್ತಕ್ಕಂಥದ್ದು ಇದು ನಿತ್ಯಾರ್ಧುವರಣ ಕಾಡು ಅಂದ್ರೆ ಮಳೆ ಇನ್ನೂರ ಐವತ್ತು ಸೆಂಟಿಮೀಟರ್ ಅಧಿಕ ಪ್ರದೇಶದಲ್ಲಿ ಬೀಳ್ತಕ್ಕಂಥದ್ದು ಅಲ್ಲಿ ಪ್ರಮುಖ ಮರಗಳು ತೇಗ ಬೀಟೆ ಹೊನ್ನೆ ಮತ್ತಿ ನಂದಿ ಇರುತ್ತೆ ಮಿಶ್ರ ಕಾಡುಗಳು ನಿಮಗೆ ನೂರ ಇಪ್ಪತ್ತರಿಂದ ಇನ್ನೂರೈವತ್ತು ಸೆಂಟಿಮೀಟರ್ ಅಧಿಕ ಪ್ರದೇಶದಲ್ಲಿ ಪ್ರದೇಶಗಳು ಮೈಸೂರು ಹಾಸನ ಮಧ್ಯಭಾಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಇಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಅಗಲವಾದ ಎಲೆಗಳ ಮರಗಳು ಬೆಳೆಯೋದ್ರಿಂದ ಮಿಶ್ರ ಕಾಡುಗಳು ಅಂತ ಕರಿತೀವಿ ಅಂದ್ರೆ ನಿತ್ಯಾರ್ಧುವ ಮತ್ತೆ ಅಗಲವಾದ ಎಲೆಗಳುಳ್ಳ ಮರಗಳು ಅಂದ್ರೆ ಎಲೆ ಉದ್ರವ ಕಾಡು ಎರಡೂ ಕೂಡ ಇಲ್ಲಿ ಸಿಕ್ ಕಾಣ ಸಿಗ್ತವೆ ಎರಡು ಎಲೆ ಉದುರುವ ಕಾಡುಗಳು ನಮಗೆ ಅರವತ್ತು ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ನೋಡಬಹುದು ಪಶ್ಚಿಮ ಘಟ್ಟದ ಪೂರ್ವ ಪ್ರದೇಶ ಹಾಸನ ಮೈಸೂರು ಚಾಮರಾಜನಗರ ತುಮಕೂರು ಹಾವೇರಿ ಶಿವಮೊಗ್ಗ ಪ್ರಮುಖ ನಗರಗಳಲ್ಲಿ ಬೇವು ಮಾವು ಹಲಸು ಭಾಗೆ ಹುಣಸೆ ಹೊಂಗೆ ನೇರಳೆ ಮುಂತಾದವನ್ನು ಬೆಳೀತಾರೆ ಕೃಷಿ ಸಸ್ಯವಾಗ ಮಳೆ ಅರವತ್ತು ಸೆಂಟಿಮೀಟರ್ ಗಂಟೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಸಿಗುತ್ತೆ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಕಣ್ ಕರ್ನಾಟಕ ಕಂಡು ಬರುತ್ತೆ ಪ್ರಮುಖ ಸಸ್ಯವರ್ಗ ಅಂದರೆ ಪಾಪಸ್ಕಳ್ಳಿ ಕತ್ತಾಳೆ ಸೀಗೆ ಜಾಲಿ ಬೇಲ್ ಬೇಲ ಎಲಚಿ ಈಚಲು ಈ ಥರದ್ದು ಮತ್ತೆ ಕುರುಚುಲಿ ಸಸ್ಯವರ್ಗ ಈ ಒಂದು ಪ್ರದೇಶದಲ್ಲಿ ನಮಗೆ ಕಾಣ್ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸಸ್ಯವರ್ಗ ವಾಯುಗುಣ ಮತ್ತೆ ನಮ್ಮ ಜೈವಿಕ ಅಂದ್ರೆ ಏನು ರಾಷ್ಟ್ರೀಯ ಉದ್ಯಾನಗಳು ಪಕ್ಷಿಧಾಮಗಳ ಬಗ್ಗೆ ನೋಡ್ಕೊಂಡು ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನದಿಗಳ ವ್ಯವಸ್ಥೆ ನೋಡೋಣ ಅಂದ್ರೆ ಪಶ್ಚಿಮಾಭಿಕವಾಗಿ ನದಿ ಪೂರ್ವಾಭಿಕ ಮುಖವಾಗಿ ಅರಿಯುವ ನದಿಗಳು ವಿವಿಧ ದೃಶ್ಯ ನದಿ ಕಣಿವೆ ಯೋಜನೆಗಳು ಯೋಜನೆಗಳಾಗಿರ್ಬೋದು ಮತ್ತೆ ಇನ್ನು ಮುಂತಾದ ವ್ಯವಸಾಯ ಆಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ಬೆಳೆಗಳು ನೀರಾವರಿ ಯೋಜನೆ ಇದೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿರೋ ನಿಮ್ಮ ಕಮೆಂಟ್ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು